ಸಿಎಂ ಕುಮಾರಸ್ವಾಮಿಗೆ ಕ್ಲಾಸ್ ತೆಗೆದುಕೊಂಡ ಸುಮಲತಾ. ಅಂಬರೀಷ್ ಅಂತ್ಯ ಸಂಸ್ಕಾರ ಮಾಡಿದ್ದೇ ಸಿಎಂ ಸಾಧನೆನ. ರಾಜಕೀಯದ ಲಾಭಕ್ಕಾಗಿ ಅಂಬರೀಷ್ ಹೆಸರನ್ನು ಬಳಸಬೇಡಿ ಎಂದರು ಸುಮಲತಾ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಲೋಕಸಭಾ ಚುನಾವಣೆ ದಿನ ದಿನಕ್ಕೂ ಕಾವೇರ್ತಿದೆ. ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರು ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಪದೇ ಪದೇ ಓದಲ್ಲೆಲ್ಲ ಅಂಬರೀಷ್ ಅವರ ಅಂತ್ಯ ಸಂಸ್ಕಾರ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ರಾಜಕೀಯ ಲಾಭಕ್ಕೆ ನೀವು ಬಳಸ್ಕೊಬೇಡಿ. ಅದ್ರ ಬದಲು ಮಂಡ್ಯ ಜನತೆಗೆ ಏನು ನೀವು ಸೇವೆ ಸಲ್ಲಿಸಿದ್ರಾ, ಮಂಡ್ಯ ಜನತೆಗೋಸ್ಕರ ನೀವೇನು ಮಾಡಿದ್ರಾ, ಅದನ್ನ ಹೇಳ್ಬಿಟ್ಟು ನೀವು ಓಟ್ ಕೇಳಿ ಅಂತ ಸುಮಲತಾ ಅವರು ಕ್ಲಾಸ್ ತಗೊಂಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅಂಬರೀಷ್ ಅವರ ಹೆಸರು ಪದೇ ಪದೇ ಹೇಳ್ತಿದ್ದಾರೆ. ಅಂಬರೀಷ್ ಅವರ ಅಂತ್ಯ ಸಂಸ್ಕಾರ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಸುಮಲತಾ ಅವರು ಗರಂ ಆಗಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿ ಎರಡು ದಿನ ಆಗಿಲ್ಲ. ಪ್ರಚಾರಕ್ಕೆ ಅಂತ ಹೋದಾಗ ಮತ್ತೆ ಅಂಬರೀಷ್ ವಿಚಾರ ತೆಗೆದಿದ್ದಾರೆ. ಇದರಿಂದ ಕೆರಳು ಕೆಂಡಮಂಡಲವಾದಂಥ ಸುಮಲತಾ ಅವರು ಸಿಎಂ ಅವರಿಗೆ ಮಾಡಿರೋ ಏನಾರು ಸಾಧನೆ ಇದ್ದರೆ ಅದನ್ನ ಮಂಡ್ಯ ಜನತೆ ಮುಂದೆ ಹೇಳಿ ಓಟ್ ಕೇಳಿ, ಅದನ್ನು ಬಿಟ್ಬಿಟ್ಟು ಅಂಬರೀಷ್ ಅವರು ಅಂತ್ಯ ಸಂಸ್ಕಾರ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಎಲ್ಲ ಹೇಳ್ಕೊಬರ್ಬೇಡಿ. ನೀವು ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸುಮಲತಾ ಅವರು ಈಗ ಪ್ರಶ್ನೆ ಕೇಳಿರೋದು ವೈರಲ್ ಆಗಿದ್ದು ಕರ್ನಾಟಕದ ಜನತೆ ಸುಮಲತಾ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸಿಎಂ ಅವರು ಓಟ್ ಕೇಳಕ್ಕೆ ಹೋಗ್ತಿದ್ದಾರಾ, ಅವ್ರ ಕುಟುಂಬದ ರಾಜಕಾರಣ ಆಗಲಿ ಯಾವುದೇ ರಾಜಕಾರಣ ಆಗಲಿ, ಓಟ್ ಕೇಳಕ್ಕೆ ಅಂತ ಜನರ ಮುಂದೆ ಹೋದಾಗ ನಾನು ಇಂಥ ಕೆಲಸ ಮಾಡಿದ್ದೀನಿ, ನೀವು ನನಗೆ ಓಟ್ ಹಾಕಿ, ನಾನು ಮತ್ತೆ ಇಂಥ ಕೆಲಸ ಮಾಡ್ತೀನಿ ಈ ಥರ ಹೇಳಬೇಕು ಅಂತಂದ್ಬಿಟ್ಟು ಜನಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸಿಎಂ ಕುಮಾರಸ್ವಾಮಿಗೆ ಕ್ಲಾಸ್ ತೆಗೆದುಕೊಂಡ ಸುಮಲತಾ. ಅಂಬರೀಷ್ ಅಂತ್ಯ ಸಂಸ್ಕಾರ ಮಾಡಿದ್ದೇ ಸಿಎಂ ಸಾಧನೆನಾ? ರಾಜಕೀಯದ ಲಾಭಕ್ಕಾಗಿ ಅಂಬರೀಷ್ ಹೆಸರನ್ನು ಬಳಸಬೇಡಿ ಎಂದರು ಸುಮಲತಾ.